बेडकी आळे ते 35 लाभार्थ्यांना गॅस किटचे वितरण. ग्रामपंचायत सदस्य तात्यासाहेब केस्ते यांचे विशेष प्रयत्न. बेडकी आळेतील ग्रामपंचायत सदस्य तात्यासाहेब केस्ते यांच्या विशेष प्रयत्नाने व गणेश माने मानकापूर यांच्या विशेष सहकार्याने पंतप्रधान उज्ज्वला गॅस योजनेअंतर्गत बेडकी आळेतील रामनगर कोरवी गल्ली, नदीवेस गल्ली, अलगुरे गल्ली, सोसायटी गल्ली असे सुमारे 35 गरजूंना गॅस किट लाभार्थ्यांना बुधवार तारीख 28 रोजी नवीन पाटील प्लॉट येथे वितरण करण्यात आले. तात्यासाहेब केस्ते, मलगौडा पाटील, ॲडव्होकेट रणजित संग्रोळे यांच्या प्रमुख उपस्थितीत झालेल्या या कार्यक्रमाप्रसंगी स्वागत व प्रास्ताविक बाळासाहेब शिंदे यांनी केले. सीतामठमध्ये हार्दिक शुभाशयगळन्नु सल्लिसुत्तेने. अदे रीतियागि बेडकेळ ग्रामदेवरादंत सिद्धेश्वरर अडिदाडुगळल्लि शतकोटि नमनगळन्नु अर्पिसुत्तेने. इवत्तु ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಒಂದು ಹೊಗೆಮುಕ್ತ ಭಾರತ ಆಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಉಜ್ವಲ ಗ್ಯಾಸ್ ಯೋಜನೆಯನ್ನು ವಿತರಣೆ ಮಾಡಲಾಗ್ತಾ ಇದೆ. ಅದೇ ಒಂದು ಯೋಜನೆ ಅಡಿಯಲ್ಲಿ ಇವತ್ತು ನಮ್ಮ ಬೆಡಕ್ಯಾ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಆತ್ಮೀಯ ಗೆಳೆಯರಾದಂಥ ತಾತ್ಯಾಸಾಹೇಬ್ ಕೆಸ್ತೆ ಅವರು ನೋಡಬೇಕಾಗಿತ್ತು. ಅವರ ಒಂದು ಪ್ರಯತ್ನದ ಮೇರೆಗೆ ಅದೇ ರೀತಿಯಾಗಿ ಸ್ವಾತಿ ಮೇಡಮ್ ಅವರ ಒಂದು ವಿಶೇಷವಾದಂಥ ಪ್ರಯತ್ನದ ಮೇರೆಗೆ ಬೆಡಕ್ಯಾ ಗ್ರಾಮದಲ್ಲಿ 35 ಲಾಭಾರ್ಥಿಗಳಿಗೆ ಫಲಾನುಭವಿಗಳಿಗೆ ಇವತ್ತು ಈ ಗ್ಯಾಸ್ ಕನೆಕ್ಷನ್ ಮಂಜೂರಾಗಿ ಅವರಿಗೆ ಒಂದು ಈಗೊಂದು ಉಚಿತವಾದಂಥ ಗ್ಯಾಸ್ ಕಿಟ್ವನ್ನು ನೀಡಲಾಗ್ತಾ ಇದೆ. ವಿಶೇಷವಾಗಿ ಹೇಳಬೇಕಾಗಿದ್ದರೆ ಇದರ ಹಿಂದಗಡೆ ಇರುವಂಥ ಪ್ರೇರಣಾ ಶಕ್ತಿ ಯಾರಾದರೂ ಇರಬೇಕಾದ್ರೆ ಅದು ತಾತ್ಯಾಸಾಹೇಬ್ ಕೆಸ್ತೆ ಅವರು ಇರ್ತಾರೆ ಅಂತ ಹೇಳ್ಬೋದು. ಅವ್ರು ನೋಡಬೇಕಾಗಿತ್ತಂದ್ರೆ ಗ್ರಾಮದಲ್ಲಿ ಸಾಮಾಜಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಕಲಾ ಆಗಿರ್ಬೋದು, ಕ್ರೀಡಾ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಇನ್ನುಳಿದ ಯಾವುದೇ ಕ್ಷೇತ್ರದಲ್ಲಿದ್ದರೂ ಸಹಿತ ಅವರ ಒಂದು ಒಳ್ಳೆಯ ಸಹಕಾರ ಇಲ್ಲಿಯವರೆಗೆ ಗ್ರಾಮಕ್ಕೆ ಲಭಿಸಿದೆ. ಇದೇ ರೀತಿಯ ಸಹಕಾರ ಅವರು ಇನ್ನು ಮುಂದೆ ಸಹಿತ ಕೊಡಬೇಕು ಅನ್ನುವಂಥ ಅವರಿಗೆ ಒಂದು ವಿನಂತಿಯನ್ನು ಕೋರಿಕೆಯನ್ನು ನಾನು ಮಾಡುತ್ತಾ ಇಲ್ಲೆಲ್ಲ ಎಲ್ಲ ಸೇರಿದಂಥ ಎಲ್ಲರಿಗೂ ಸಹಿತ ಮತ್ತೊಮ್ಮೆ ಮಗದೊಮ್ಮೆ ದಸರಾ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ ನನಗೆ ಎರಡು ಮಾತುಗಳನ್ನು ಹೇಳಿಕೆ ಆಸ್ಪದ ಕೊಟ್ಟಿರೋದಕ್ಕೆ ಎಲ್ಲರಿಗೂ ಧನ್ಯವಾದ. ಯಾ ಪ್ರಸಂಗಿ ಮಾನೆ ಗ್ಯಾಸ್ ವಿತರಣ ಪ್ರಮುಖ ಗಣೇಶ್ ಮಾನೆ ಯಾನಿ ಗ್ಯಾಸ್ ಕಿಟ್ ಬಾಬತ್ ಸುರಕ್ಷಿತತಾ ವಾಪರ್ನ್ಯಾಚಿ ಪದ್ಧತ್ ತಸೆಚ್ ಇತರ್ ಬಾಬಿ ಸಮಜಾವುನ್ ದಿಲ್ಯಾ. ನಮಸ್ಕಾರಗಳು ಎಲ್ಲ ಬೇಡಿಕೆ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಹೇಳ್ತಾ ನೀವು ಇಟ್ಟ ನಮ್ಮ ಮೇಲೆ ಇಟ್ಟ ಪ್ರೀತಿ ಇಂದ ಒಂದು ಇಲ್ಲಿ ಒಂದು 35 ಉಜ್ವಲ ಕನೆಕ್ಷನನ್ನು ನಾವು ನೀಡ್ತಾ ಇದ್ದೀವಿ ಇವತ್ತು. ಅದಕ್ಕೆ ಮೊದಲು ಹೆಲ್ಪ್ ಮಾಡಿದವರು ಅಂದರೆ ಕೆಸ್ತೆ ಕಾಕ ಅಂತೀವಿ ನಾವು ಎಲ್ಲರಿಗೆ ಹೋಗಿ ಅವರು ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ. ಮತ್ತು ಇನ್ಯಾರು ಉಳಿದಿನವ್ರು ಇದ್ರೂ ನೀವು ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಕೊಡ್ರಿ, ನಾವು ಮಾಡಿಕೊಡೋ ಜವಾಬ್ದಾರಿ ನಮ್ಮ ಕಡೆ ಐತಿ. ನಾವು ಯಾವುದೇ ಪಕ್ಷ ಪಾತಿಲ್ದ ಈ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮದು ಸಹಕಾರನೂ ಇರಬೇಕು. ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿ ಇವತ್ತು ಒಂದು 35 ಗ್ಯಾಸ್ ಕನೆಕ್ಷನ್ ನಾವು ಇಲ್ಲಿ ಬೇಡ್ಕೇಳ ಗ್ರಾಮನ್ಯಾಗ ಕೊಡಕತ್ತೀವಿ. ಇನ್ನು ಮುಂದೆ ಮತ್ತು ಎಷ್ಟು ಸಾಧ್ಯ ಆದಷ್ಟು ಕೊಡೋಕೆ ನಾವು ಟ್ರೈ ಮಾಡ್ತೀವಿ. ಮತ್ತು ಇಲ್ಲಿ ನಾವು ಒಂದು ಚಲೋ ಸರ್ವಿಸ್ ಕೊಡೋ ನಿಟ್ಟಿನಾಗ ಇದೊಂದು ಕಾರ್ಯಕ್ರಮ ಮತ್ತು ಗ್ಯಾಸದ ಬಗ್ಗೆ ಅವೇರ್ನೆಸ್ ಮಾಡೋ ಸಲುವಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡಿವಿ. ಯಾವ ಗ್ಯಾಸ್ ಏಜೆನ್ಸಿ ಮುಖಾಂತರ ನೀವು ಇಲ್ಲಿ ಸರ್ವಿಸ್ ಕೊಡ್ತಾ ಇದ್ದೀರಾ ಮತ್ತು ವಾರದಾಗ 2 ಸಲ ಕೊಡ್ತೀರಿ? ಇವು ಮಾನೆ ಇಂಡಿಯನ್ ಗ್ರಾಮೀಣ ವಿತರಕ ಮಾನಕಾಪುರ್ ಈ ಗ್ಯಾಸ್ ಏಜೆನ್ಸಿ ವತಿಯಿಂದ ನಾವು ಇವತ್ತು ಇಲ್ಲಿ ಕನೆಕ್ಷನ್ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ನಾವು ಪ್ರತಿ ವಾರಕ್ಕೊಮ್ಮೆ ಇದು ಸರ್ವಿಸ್ ಕೊಡ್ತಾ ಇದ್ದೀವಿ. ಇದೇ ಗ್ರಾಹಕರ ಸಂಖ್ಯೆ ಹೆಚ್ಚಾದಲ್ಲಿ ದಿನಾಲೂ ಸೇವೆ ಕೊಡೋ ನಿಟ್ಟಿನಲ್ಲಿ ಗ್ರಾಹಕರು ಹೆಚ್ಚಾಗಿ ಹೆಚ್ಚಾಗುವಂಗೆ ನಿಮ್ಮ ಪ್ರೋತ್ಸಾಹನೂ ಇರಲಿ ಅಂತೇಳಿ. ನಿಮ್ಮ ಕಂಪ್ನಿಯಿಂದ ಇನ್ನೂವರೆಗೆ ಎಷ್ಟು ಕೊಟ್ಟಿರಿ? ಇದ್ರ ಮೊದಲು ಒಂದು 20 ಜನರಿಗೆ ಇಲ್ಲಿ ಕೊಟ್ಟಿವಿ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿ. ಮತ್ತು ಇವಾಗ ಒಂದು 35 ಜನರಿಗೆ ಕೊಟ್ಟಿದ್ದೀವಿ. ಇನ್ನೂ ಪ್ರೊಸೆಸ್ನಲ್ಲಿ ಒಂದು 15-20 ಜನ ಅದಾರೆ. ಆ ಮುಂದಿನ ಬರೋ ದಿನದಾಗ ಅವ್ರಿಗೂ ಈ ಸೇವೆ ದೊರಕು. तर या प्रसंगी मलगौडा पाटील यांनी केस्ते त्यांच्या या सामाजिक कार्याचे कौतुक केले. यावेळी तात्यासाहेब केस्ते म्हणाले, आम्ही आमच्या स्वप्रयत्नाने यापूर्वीही बऱ्याच गरजूंना गॅस किटचे वितरण केले आहोत. तर सर्वसामान्य व गरजूंना ओळखून कसलाही भेदभाव न करता गॅस किटचे वितरण केले आहोत. तसेच यानंतरही गावातील गरजूंना गॅस किटचे वितरण करण्यात येणार आहेत. यासाठी आवश्यक कागदपत्रांची पूर्तता करावी व या योजनेचा लाभ घ्यावा असे सांगितले. या प्रसंगी वितरण सहायक सौरभ धनगर, पोपट मडिवाळ, शारदा बाबर, स्वाती पाटील, संगीता भजंत्री, शोभा हेब्बाळे, प्रेमा हेब्बाळे, पुतळाबाई कोरव, नीता संगाणे, रुक्मिणी भजंत्री, पोपट सुभेदार, दत्ता कोटावळे, बालचंद्र मोरे, अरुण शेट्टी, सुधीर नलोडे, अन्नप्पा केसरकर, निलेश तेली, लहू संगाणे यांच्यासह इतर लाभार्थी व नागरिक उपस्थित होते. स्वाती पाटील यांनी आभार मानले.